ಡಿಜಿಟಲ್ ಮೀಡಿಯಾ ಹೊಸ ರೂಪದಲ್ಲಿ ಇಂದಿನಿಂದ ಬರ್ತಿದೆ ಈ ಸಂದರ್ಭದಲ್ಲಿ ನಾನು ಕಳೆದ 6 ತಿಂಗಳಿಂದ ದಿಲೀಪ್ ಅವರ ಜೊತೆ ಮಾತನಾಡುತ್ತಿದ್ದೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದೆ ನಾನು ಇದುವರೆಗೂ ಅವರ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಸರ್ ಸೂಪರ್ ಸರ್ ಇಟ್ಸ್ ಫೈನ್ ಹೇಗೆ ಬಿಡ್ತಿದ್ದೆ ಜಿನಿ ಏನು ಹೇಳ್ತೀರಾ ಜಿನಿ ಬಗ್ಗೆ ಜಿನಿ ಜರ್ನಿ ಬಗ್ಗೆ ಹೇಳ್ತೀರಾ ಸರ್ ಜಿನಿ ಹುಟ್ಟಿದ್ದು ನಮ್ಮಿಂದ ಆಗಿದ್ರು ಪ್ರಾರಂಭ ಆಗಿದ್ದು ನಿಮ್ಮ ಕರ್ನಾಟಕ ಮಾಧ್ಯಮದಿಂದ ಇವತ್ತು ನಿಮ್ಮ ಕರ್ನಾಟಕ ಮಾಧ್ಯಮ ಯಶಸ್ವಿಯಾಗಿ ಇನ್ನು ಹೆಚ್ಚಿನಾಗಿ ಬೆಳವಣಿಗೆಗೆ ನೀವು ಇವತ್ತು ಪ್ರಾರಂಭ ಮಾಡಿದಿರಿ ಅದು ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತಾ ಇದೀನಿ ಸರ್ ಎಸ್ ಬೇರೆವರ ಬಗ್ಗೆ ನಿಮಗೆ ಸೋಶಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಪ್ಲಾಟ್‌ಫಾರ್ಮ್ ಬಂದ್ರಿ ಬಹು ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದೀರಾ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ರೀತಿ ಮಾದರಿ ಉದ್ಯಮಿ ಸೋ ಬೇರೆವರಿಗೆ ಆ ಡಿಜಿಟಲ್ ಪ್ಲಾಟ್‌ಫಾರ್ಮ್ ಬಗ್ಗೆ ಏನು ಹೇಳ್ತೀರಾ ತಾವು ಸರ್ ಈಗ ಕೈಗಾರಿಕೆ ಮಾಡಿದ್ರೆ ದೊಡ್ಡ ದೊಡ್ಡ ಮಾಧ್ಯಮ ದೊಡ್ಡ ದೊಡ್ಡ ಮಾಧ್ಯಮಕ್ಕೆ ಹೋಗಿ ಅವರಿಗೆ ಬಂಡವಾಳ ಹಾಕೋ ಶಕ್ತಿ ಯಾರಿಗೂ ಇರಲ್ಲ ಸರ್ ಅದನ್ನ ಈ ತರ ಡಿಜಿಟಲ್ ಮಾಧ್ಯಮ ಬಳಸಿಕೊಂಡ್ರೆ ಎಂತ ಉದ್ಯಮನನ್ನು ದೊಡ್ಡ ಲೆವೆಲ್ ಗೆ ಹೋಗೋದಿಕ್ಕೆ ಅಂತ ಈ ನನಗೆ ನಿಮ್ಮ ಕರ್ನಾಟಕ ನ್ಯೂಸ್ ಸಾಕ್ಷಿಯಾಗಿದೆ ಸರ್ ಈಗ ನನ್ನ ಬೆಳವಣಿಗೆಗೆ ಎಷ್ಟು ಸಹಕಾರಿಯಾಗಿದೆ ಅಂತ ಇಡಿ ಕರ್ನಾಟಕಕ್ಕೆ ಅದನ್ನ ಪರಿಚಯ ಮಾಡಿದ್ದೆ ನಮ್ಮ ಕರ್ನಾಟಕ ಟಿವಿ ಅವರು ಸರ್ ನನಗೆ ಬಹಳ ಖುಷಿ ಆಗುತ್ತೆ ವೀಕ್ಷಕರೇ ಯಾಕೆ ಅಂತಂದ್ರೆ ದಿಲೀಪ್ ಅವರನ್ನ ಡೇ ಫಸ್ಟ್ ನಾನು ಏನು ನೋಡಿದೆ ಇವತ್ತು ಅದನ್ನೇ ನೋಡ್ತಿದ್ದೀನಿ ಯಾವ ಹಮ್ಮ ಬೆಮ್ಮ ಯಾವುದೂ ಇಲ್ಲ ಒಬ್ಬ ಯಶಸ್ವಿ ಉದ್ಯಮಿ ಆಗಬೇಕಾದ್ರೆ ತಂತ್ರಗಾರಿಕೆ ಬೇಕು ಜೊತೆಗೆ ಒಂದು ಅವರ ನಡವಳಿಕೆ ರೀತಿ ರೀತಿಯಲ್ಲೂ ಸಹ ಒಂದು ರೀತಿಯ ಸೌಮ್ಯ ಸ್ವಭಾವ ಲೆಕ್ಕಾಚಾರಗಳು ಬೇಕು ಎಲ್ಲ ರೀತಿಯಲ್ಲೂ ಸಹ ವಿಭಿನ್ನವಾದಂಥ ವ್ಯಕ್ತಿ ನಾನು ನೋಡಿದ್ದು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನನಗೆ ಬಹಳ ಖುಷಿ ಆಯಿತು ಯಾಕಂತಂದರೆ ಒಂದು ನೆಗ್ಲೆಕ್ಟ್ ಮಾಡಿದಂಥ ಒಂದು ಫೀಲ್ಡ್ ಅಂತ ಹೇಳ್ಬೋದು ಕರ್ನಾಟಕ ವಿಚಾರಕ್ಕೆ ಬಂದಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಟ್ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಒಂದು ಎಫೆಕ್ಟಿವ್ ಮಾಧ್ಯಮ ಅಂತ ಈ ಒಂದು ಜೀನಿಯಿಂದ ಪ್ರೂವ್ ಆಯಿತು ಜೀನಿ ಮಾತ್ರ ರೀಚ್ ಸಕ್ಸಸ್ ಅಷ್ಟೇ ಅಲ್ಲ ಸೊ ಜೀನಿ ಸಕ್ಸಸ್ನ ಇಂದ ಡಿಜಿಟಲ್ ಮಾಧ್ಯಮದ ಪಾತ್ರ ನಾಟ್ ಓನ್ಲಿ ಕರ್ನಾಟಕ ಟಿವಿ ಅನ್ನೋದನ್ನ ನಾನು ಹೇಳೋದು ಒಪ್ಪೋದಿಲ್ಲ ಯಾಕೆ ಅಂತಂದರೆ ಇರ್ಬೋದೇನೋ ಆದರೆ ಆ ಒಂದು ಡಿಜಿಟಲ್ ಮಾಧ್ಯಮ ಅನ್ನೋದು ವೇದಿಕೆ ಇದೆಯಲ್ಲ ಅದು ಇವತ್ತಿನ ಹಂತಕ್ಕೆ ಬಂತು ಡಿಜಿಟಲ್ ಮಾರ್ಕೆಟಿಂಗ್ ಏನು ಅಂತಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ಒಂದು ಉತ್ಪಾದನೆ ಮಾಡಿದ್ರೆ ಜನಗಳಿಗೆ ಯಾವ ರೀತಿ ತೋರಿಸ್ಬೇಕು ಅಂದರೆ ಮಾಧ್ಯಮದಲ್ಲಿ ತೋರಿಸಿದ್ರೆ 10 ಸೆಕೆಂಡು 15 ಸೆಕೆಂಡು 30 ಸೆಕೆಂಡಲ್ಲಿ ತೋರಿಸ್ಬೋದು ಆದರೆ ನಮ್ಮ ಪ್ರಾಡಕ್ಟ್ನ ಉತ್ಪಾದನೆ ಹೇಗೆ ಮಾಡ್ತಾರೆ ಹೇಗೆ ತೋರಿಸ್ತಾ ಹೇಗೆ ಮಾಡ್ತಾರೆ ಹೆಂಗೆ ಉತ್ಪಾದನೆ ಆಗುತ್ತೆ ಅಂತ ಪೂರ್ತಿ ತೋರಿಸಿದ್ದು ಫೇಸ್ಬುಕ್ಕು ಡಿಜಿಟಲ್ ಮೀಡಿಯಾ ವಾಟ್ಸಪ್ ಈ ಥರ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಹೇಗೆ ಪ್ರಾರಂಭ ಮಾಡ್ತೀವಿ ಒಂದು ವಸ್ತುನ ಹೇಗೆ ಅಂತ್ಯ ಆಗುತ್ತೆ ಅನ್ನೋದು ಪೂರ್ತಿ ತೋರಿಸಿದ್ದು ಡಿಜಿಟಲ್ ಮೀಡಿಯಾ ಅಂದರೆ ಅದನ್ನು ನಾವು ಬಳಕೆ ಮಾಡ್ಕೊಂಡಿದ್ದು ಯಾವುದು ಅಂದರೆ ಫೇಸ್ಬುಕ್ಕು ವಾಟ್ಸಾಪು ಇನ್ಸ್ಟಾಗ್ರಾಮು ಪ್ರತಿಯೊಂದನ್ನು ನಾವು ಡಿಜಿಟಲ್ ಮೀಡಿಯಾನ ಉಪಯೋಗಿಸಿ ಜನಗಳಿಗೆ ಪ್ರತಿ ಮನೆಗೂ ರೀಚ್ ಮಾಡಿದ್ದು ನಮ್ಮ ಡಿಜಿಟಲ್ ಮೀಡಿಯಾ ಇವತ್ತು ನಾವು ಕಾಂಗ್ರೆಸ್ ಏನಾದರೂ ಹೇಳಬೇಕು ಅಂತಂದರೆ ನಮ್ಮ ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಹೇಳಬೇಕು ಸರ್ ಯಾಕೆಂದರೆ ಫಸ್ಟ್ ನಾವು 1 GB 2 GB ಹಾಕಿಸ್ತಾ ಇದ್ವಿ ಅಂದರೆ ಅದನ್ನು ಓಪನ್ ಮಾಡಿದ್ರೆ ಬೇಗ ಎಲ್ಲಿ ಮುಗೀತೈತೆ ಅನ್ನೋದು ಲೆಕ್ಕಾಚಾರ ಆಫ್ ಮಾಡ್ತಿದ್ವಿ ಈಗೇನು ಮಾಡಿದ್ರು ನಮ್ಮ ಕೇಂದ್ರ ಸರ್ಕಾರದವರು ಇದನ್ನು ಡಿಜಿಟಲ್ ಮೀಡಿಯಾದ ತಂದುಬಿಟ್ಟು ಅಂದರೆ ಚೀಫ್ ಆಗಿ ನೆಟ್ಟು ಇಂಟರ್ನೆಟ್ ಕಲೆಕ್ಷನ್ ಕೊಟ್ಟಿದ್ದು ಎಷ್ಟು ಅನುಕೂಲ ಆಯಿತು ಅಂದರೆ ಸಹ ಇದಕ್ಕೆಲ್ಲ ಬೆಳವಣಿಗೆನೂ ಕೇಂದ್ರ ಸರ್ಕಾರನೂ ಪಾತ್ರ ಇದೆ ಸರ್ ಅಂದರೆ ಡಿಜಿಟಲ್ ಮೀಡಿಯಾನ ತೋರಿಸಿದ್ದು ಅಂದರೆ ಜನಗಳಿಗೆ ನೆಟ್ಟು ಇಷ್ಟೊಂದು ಚೀಫಾಗಿ ಸಿಗುತ್ತೆ ಅಂತ ತೋರಿಸಿದ್ದು ಸರ್ಕಾರ ಸರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಡಿಜಿಟಲ್ ಮೀಡಿಯಾಕ್ಕೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್ ಎಸ್ ವೀಕ್ಷಕ ನಾನು ಆಗಲೇ ಹೇಳಿದೆ 6 ತಿಂಗಳಿಂದ ದಿಲೀಪ್ ಅವ್ರ ಜೊತೆ ಮಾತನಾಡ್ತಾ ಬಂದ ಇವತ್ತು ನಮ್ಮ ಆಫೀಸ್ನ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಷ್ಟು ಎಫೆಕ್ಟಿವ್ ಅನ್ನೋ ಮಾಹಿತಿನ ಕೊಟ್ಟರು ಯಾಕಂದರೆ ಒಂದು ಉದ್ಯಮ ಬೆಳಿಬೇಕಾದ್ರೆ ಟಿ ವಿ ಪೇಪರ್ ಅಷ್ಟೇ ಅಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಭಾಳಷ್ಟು ಪ್ರಮುಖವಾದ ಪಾತ್ರ ವಹಿಸುತ್ತೆ ಫೇಸ್ಬುಕ್ಕು ಯೂಟ್ಯೂಬು ಟ್ವಿಟರು ವಾಟ್ಸಪ್ಪು ಎಲ್ಲ ವಿಷಯಗಳನ್ನು ಸಹ ಶೇರ್ ಮಾಡಿಕೊಂಡ್ರು ಎಸ್ ವೀಕ್ಷಕರೇ ಮತ್ತಷ್ಟು ಜನರನ್ನು ಮಾತಾಡಿಸ್ತೇನೆ ನಮ್ಮ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೆ ಅವ್ರ ಅಭಿಪ್ರಾಯವನ್ನು ಕೇಳಿ ನಿಮಗೆ ತಿಳಿಸ್ತೇನೆ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ